ಇದು ಏಡಿ ತರನೇ ಉಂಟು. ಲಾಬ್ಸ್ಟರ್ ಇದ್ದಾದ ಇದು ತುಂಬ ದೊಡ್ಡದಿರ್ತದೆ, ಅದೇ ಇದಷ್ಟು ದೊಡ್ಡದಿಲ್ಲ. ಇದಕ್ಕೆ ಸ್ಕ್ಯಾಂಪಿ ಅಂತ ಹೇಳ್ತಾರಂತೆ. ನೋಡಿ ಮಾಂಸ ನೋಡಿ ಇದರದ್ದು. ಹಾಯ್ ಎಲ್ಲರಿಗೂ, ಇವತ್ತು ನಾನು ಏನ್ ತಂದಿದ್ದೀನಿ ನೋಡಿ. ಓ ಎಷ್ಟು ದೊಡ್ಡದುಂಟಲ್ಲ ಇದು. ಇದು ಸಿಗಡಿ ಅಲ್ಲ, ಸಿಗಡಿ ತರನೇ ಉಂಟು. ನೋಡುವಾಗ ಟೈಗರ್ ಪ್ರಾನ್ಸ್ ರೀತಿ ಕಾಣ್ತಾ ಉಂಟು, ಆದ್ರೆ ಟೈಗರ್ ಪ್ರಾನ್ಸ್ ಅಲ್ಲ ನೋಡಿ. ಇದಕ್ಕೆ ಎರಡು ಈ ತರ ಕಾಲುಂಟು, ನಮ್ದು ಏಡಿಯಲ್ಲೆಲ್ಲ ಇರ್ತದಲ್ಲ ಅದೇ ರೀತಿ ಕಾಲುಂಟು. ಲಾಬ್ಸ್ಟರ್ ತರ ಇದೆ, ಆದ್ರೆ ಅದು ಲಾಬ್ಸ್ಟರ್ ಅಲ್ಲ ನೋಡಿ, ಲಾಬ್ಸ್ಟರ್ ಅಲ್ಲ. ನನ್ನ ವ್ಯೂವರ್ ಒಬ್ರು ಹೇಳಿದ್ರು ಇದಕ್ಕೆ ಸ್ಕ್ಯಾಂಪಿ ಅಂತ ಹೇಳ್ತಾರೆ ಅಂತ ಹೇಳಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ನಿಮಗೆ ಇದರ ಹೆಸರು ಗೊತ್ತಿದೆ ಹೇಳ್ಬೋದು. ಇದು ನಮ್ಮ ನದಿಯಲ್ಲಿ ಸಿಕ್ಕಿದ್ದು ಫ್ರೆಶ್. ಸೊ ಹಾಗೆ ಇದರದೊಂದು ಬಟರ್ ಗಾರ್ಲಿಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ ನೋಡಿ ಎಷ್ಟು ದೊಡ್ಡದುಂಟು ಅಂತ. ಸುಮಾರು ಇದು 350 ಗ್ರಾಮ್ಸ್ ಉಂಟಾಯ್ತಾ. ಇದರ ಎಲ್ಲ ವೆಯ್ಟ್ ಈ ತಲೆ ಮೇಲೇ ಇದೆ ನೋಡಿ, ಎಷ್ಟು ಭಾರ ಉಂಟು ಅಂತ. ಇದಷ್ಟು ಭಾರ ಇಲ್ಲ, ಅದೇ ಇದು ತಲೆಯಲ್ಲಿ ತುಂಬ ವೆಯ್ಟ್ ಉಂಟು ನೋಡಿ. ಇದು ವೇಸ್ಟ್ ಎಲ್ಲ ಇದರಲ್ಲೇ ಉಂಟು, ತಲೆಯಲ್ಲೇ ಉಂಟು. ನಮಗೆ ತಿನ್ನಲಿಕ್ಕೆ ಸಿಕ್ಕೋದು ಇಷ್ಟೇ ಮಾತ್ರ. ಬಾಲ ನೋಡಿ ಅಂತೆ, ಲಾಬ್ಸ್ಟರ್ ಥರ ಇದೆಯಲ್ಲ, ನಾನು ಫಸ್ಟ್ ಲಾಬ್ಸ್ಟರ್ ಅಂತಲೇ ಅಂದ್ಕೊಂಡದ್ದು. ಇದರ ಮೀಸೆ ನೋಡಿ, ಆಹಾ ಕಣ್ಣು ನೋಡಿ, ಮತ್ತೆ ಇದು ನೋಡಿ, ಇದು ನೋಡಿ ಏಡಿ ತರನೇ ಉಂಟು. ಲಾಬ್ಸ್ಟರ್ ಇದ್ದಾದ ಇದು ತುಂಬ ದೊಡ್ಡದಿರ್ತದೆ, ಅದೇ ಇದಷ್ಟು ದೊಡ್ಡದಿಲ್ಲ. ಇದಕ್ಕೆ ಸ್ಕ್ಯಾಂಪಿ ಅಂತ ಹೇಳ್ತಾರಂತೆ, ಸ್ಕ್ಯಾಂಪಿ ಪ್ರಾನ್ಸ್. ಸೊ ಬಹಳಷ್ಟು ಜನ ಇದು ಟೈಗರ್ ಪ್ರಾನ್ಸ್ ಅಂತ ಹೇಳ್ತಾ ಇದ್ರು ನನಗೆ, ಬಟ್ ಟೈಗರ್ ಪ್ರಾನ್ಸ್ ಅಲ್ಲ ಇದು. ಓಕೆ ತುಂಬ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕಂತೂ. ಓಕೆ ಈಗ ಇದನ್ನು ಕಟ್ಟಿಂಗ್ ಮಾಡುವ. ಇದು ಒಂಥರ ಸಿಗಡಿ ಮತ್ತು ಏಡಿಯ ಕ್ರಾಸ್ ಇದ್ದಾಗೆ ಉಂಟಲ್ಲ ನೋಡಿ, ಇಲ್ಲೆಲ್ಲ ಏಡಿ ಥರ ಉಂಟು. ಇದೆಲ್ಲ ಕಾಲೆಲ್ಲ ಮತ್ತು ಬಾಡಿ ಎಲ್ಲ ನೋಡಿ ಸಿಗಡಿ ಥರ ಉಂಟು. ಓಕೆ ಕಟ್ ಮಾಡುವ ಈಗ ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಹೇಗೆ ಉಂಟು ನೋಡಿ. ಕಲರ್ ನೋಡಿ ಅಂತೆ, ನೀಲಿ ಕಲರ್ ಇಲ್ಲಿ ನೋಡಿ. ಇದೊಂದು ಕಲರ್, ಇದೊಂದು ಕಲರ್, ಒಂಥರ ವಿಚಿತ್ರವಾಗಿದೆಲ್ಲ ನೋಡಿ. ಓಕೆ ಇದನ್ನು ಸೈಡಲ್ಲಿ ಇಡುವ. ಇದರೊಳಗೆ ಅಷ್ಟು ಜಾಸ್ತಿ ಅನ್ನು ಮಾಂಸ ಇರಲಿಕ್ಕಿಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡೋದು ಬೇಡ. ಇದರ ಮೀಸೆಯನ್ನು ಕಟ್ ಮಾಡುವ. ಮೀಸೆ ನೋಡಿ, ಈ ಕಾಲನ್ನೆಲ್ಲ ಕಟ್ ಮಾಡುವ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ, ಖುಷಿಯಾಗುತ್ತೆ. ನೋಡಿ ಮಾಂಸ ನೋಡಿ ಇದರದ್ದು. ಸೂಪರ್ ಆಗಿದೆ. ನೋಡಿ ಇದರ ಬೆನ್ನಲ್ಲಿ ಕಪ್ಪಿದೊಂದಿರ್ತದೆ, ಅದನ್ನು ತೆಗಿಬೇಕು. ಇನ್ನು ಇದನ್ನು 2-3 ಸತಿ ನೀರಲ್ಲಿ ತೊಳೆದು ರೆಡಿ ಮಾಡಿ ಇಡುವ. ಓಕೆ ಈಗ ಬಟರ್ ಗಾರ್ಲಿಕ್ಕನ್ನು ಮಾಡುವ. ನಾನಿಲ್ಲಿ ನೋಡಿ 2 ಟೇಬಲ್ಸ್ಪೂನ್ ಅಷ್ಟು ಬಟರನ್ನು ಹಾಕ್ತಾ ಇದ್ದೀನಿ, ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬಟರನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ನಾನು ಪ್ಯೂರಾಗಿ ಬೆಣ್ಣೆಯಲ್ಲೇ ಇದನ್ನು ಮಾಡ್ತಾ ಇದ್ದೀನಿ. ಓಕೆ ಇದು ಮೆಲ್ಟ್ ಆಗಲಿ. ಓಕೆ ಬಟರ್ ಮೆಲ್ಟ್ ಆಯಿತು,
ಈಗ ಇದಕ್ಕೆ ನೋಡಿ ನಾನು 10 ಬೆಳ್ಳುಳ್ಳಿಯನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಸ್ಕ್ಯಾಂಪಿಯನ್ನ ಇಡ್ತಾ ಇದ್ದೀನಿ, ಇದನ್ನ ಫ್ರೈ ಮಾಡಬೇಕು. ಓಕೆ, ಮೀಡಿಯಂ ಹೀಟಲ್ಲಿ ಇದನ್ನ ಫ್ರೈ ಮಾಡುವ. ಒಂದು ವೇಳೆ ನಿಮಗೆ ಬೆಣ್ಣೆ ಬೇಕು ಅಂತ ಅನಿಸಿದ್ರೆ ಮಧ್ಯ ಮಧ್ಯದಲ್ಲಿ ನೀವು ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಎರಡು ಸೈಡಿಂದ ಕೂಡ ಇದನ್ನು ಫ್ರೈ ಮಾಡಬೇಕು. ತುಂಬ ಸುಲಭದ ರೆಸಿಪಿ, ಆದರೆ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಸಿಂಪಲ್ ಬಟ್ ಟೇಸ್ಟಿ ಅಂತ ಹೇಳ್ತಾರೆ ನೋಡಿ, ಆ ಥರ ರೆಸಿಪಿ ಇದು. ಕಲರ್ ನೋಡಿ ಚೇಂಜ್ ಆಗ್ತಾ ಬಂತು. ಇದು ಚೆನ್ನಾಗಿ ಬೇಯಬೇಕು, ಒಳ್ಳೆ ರೀತಿಯಲ್ಲಿ ಬೇಯಲಿದ್ದು. ಈಗ ಇದಕ್ಕೆ 1/4 ಚಮಚದಷ್ಟು ಅರಶಿನದ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ. ನಿಮಗೆ ಖಾರ ನೋಡ್ಕೊಂಡು ನೀವು ಹಾಕಿದರೆ ಆಯಿತು. 1 ಟೇಬಲ್ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡುವ. ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಬೋದು, ಈ ಸಾಸ್ ನಿಮಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಇದನ್ನು ನೀವು ಫ್ರೈ ಮಾಡ್ಬೋದು. ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಈ ಸ್ಕ್ಯಾಂಪಿಯನ್ನು ಬೇಯಿಸ್ಲಿಕ್ಕೆ ಕೂಡ ಸುಲಭ ಆಗುತ್ತೆ ಸ್ವಲ್ಪ ನೀರು ಹಾಕಿದರೆ. ಒಳ್ಳೆ ಬೇಯಲಿ. ಇದು ರೆಡಿಯಾಗಿದೆ, ಇದನ್ನು ತೆಗೆದು ಬಿಡುವ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಓಕೆ ಓಕೆ ನೋಡಿ, ರುಚಿಯಾದ ಸ್ಕ್ಯಾಂಪಿ ಬಟರ್ ಗಾರ್ಲಿಕ್ ರೆಡಿಯಾಗಿದೆ. ಇದು ಸ್ಟಾರ್ಟ್ ಮಾಡುವಾಗ ರೆಸಿಪಿ ಎಷ್ಟು ದೊಡ್ಡದಿತ್ತು, 350 ಗ್ರಾಮ್ಸ್ವರೆಗೆ ಇತ್ತು. ಆದರೆ ಈಗ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಸೈಜಲ್ಲಿ. ಮತ್ತು ಇದರ ತಲೆ ಮತ್ತು ಇದರ ಬಾಲ ಇಟ್ಟಿದ್ದೆ ನಾನು, ಅದು ಕಟ್ಟಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡುವ, ಕಟ್ ಮಾಡುವ. ಈಗ ಸ್ವಲ್ಪ ಬಿಸಿ ಉಂಟು, ಪರವಾಗಿಲ್ಲ, ಕಟ್ ಮಾಡುವ. ವಾವ್, ಎಷ್ಟು ಒಳ್ಳೆ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಮಾಂಸ ನೋಡುವಾಗ ಗೊತ್ತಾಗ್ತದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಕಟ್ ಮಾಡುವ ಎಲ್ಲ ಪೀಸಸ್ಸನ್ನು. ಈ ಪೀಸಸ್ಸನ್ನು ಈ ಥರ ತೆಗೆದು ನೋಡಿ, ಈ ಥರ ತೆಗೆದು ಈ ಥರ ಸಾಸಲ್ಲಿ ಡಿಪ್ ಮಾಡಿ ಈ ಥರ ತಿನ್ನಬೇಕು, ಸೂಪರಾಗುತ್ತೆ. ಆಹಾಹಾ, ಚೆನ್ನಾಗಿದೆ. ಸಿಗಡಿ ತಿಂದಾಗೆ ಸೇಮ್ ಟೇಸ್ಟ್, ಸ್ವಲ್ಪ ವ್ಯತ್ಯಾಸ ಇದೆ ಸಿಗಡಿಗೂ ಮತ್ತು ಇದಕ್ಕೆ, ಬಟ್ ಆಲ್ಮೋಸ್ಟ್ ಸೇಮ್, 90% ಸೇಮ್ ಟೇಸ್ಟ್, ಅದೇ ಸಿಗಡಿದ್ದು ಟೇಸ್ಟೇ ಸಿಗ್ತದೆ. ಸಾಸ್ ಅಂತೂ ತುಂಬಾ ಚೆನ್ನಾಗಿದೆ. ಸಿಂಪಲಾಗಿ ಇವನ್ ನೀವು ಸಿಗಡಿ ತಂದರೆ ಈ ಥರ ಗಾರ್ಲಿಕ್ ಸ್ಟ್ರಿಂಪನ್ನು ಕೂಡ ನೀವು ಮಾಡ್ಬೋದು, ತುಂಬ ಒಳ್ಳೇದಾಗ್ತದೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.